ಎಲ್ಲರಿಗೂ ನಮಸ್ಕಾರ ಮಾಣಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬಿ ಎಂ ಪ್ಯೂ ಚರಲಿಜಿ ರಿಸರ್ಚ್ ಸೆಂಟ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನನಗೆ ಸಂತೋಷವಾಗ್ತಾ ಇದೆ ನೀವು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಶ್ರಮಪಟ್ಟರು ಜೀವನದಲ್ಲಿ ಅಭಿವೃದ್ಧಿ ಕಾಣಿಸುತ್ತಿಲ್ಲ ಯಾಕೆ ಹೀಗಾಗ್ತಾ ಇದೆ ನನ್ನ ಕೈಯಲ್ಲಿ ಅಂತ ಯಾವುದಾದ್ರೂ ಚಿಹ್ನೆ ಇದೆಯೇ ಎಂಬುದರ ಬಗ್ಗೆ ಹಲವರು ಪ್ರಶ್ನೆ ಕೇಳುತ್ತಿದ್ದಾರೆ ಆದರೆ ನಿಮ್ಮ ಹಸ್ತದಲ್ಲಿ ನಾನು ಇವತ್ತು ಹೇಳುವಂತಹ ಕೆಲವು ಚಿಹ್ನೆಗಳಿದ್ದಾಗ ನೀವು ಇಂದಲ್ಲ ನಾಳೆ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ ಯಶಸ್ಸಿಯಾಗುತ್ತೀರಿ ಜೀವನವನ್ನು ಮುನ್ನಡೆಸಲು ಸಾಧ್ಯವಾಗುತ್ತದೆ ಅದಕ್ಕೆ ನಿಮ್ಮ ಪ್ರಯತ್ನ ನಿಮ್ಮ ಶ್ರಮ ನಿಮ್ಮ ಕೆಲಸ ಸರಿಯಾದ ರೀತಿಯಲ್ಲಿದೆಯೇ ಎಂಬುದರ ಬಗ್ಗೆ ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ ಅಂದರೆ ಈ ಚಿಹ್ನೆಗಳು ನಿಮ್ಮ ಕೈಯಲ್ಲಿದ್ದರೆ ನೀವು ಇಂದಲ್ಲ ನಾಳೆ ಅಭಿವೃದ್ಧಿ ಹೊಂದುತ್ತೀರಿ ಜೀವನ ಮಟ್ಟವು ಸುಧಾರಿಸುತ್ತದೆ ಒಂದೆರಡು ವರ್ಷ ಅಥವಾ ಹತ್ತಾರು ವರ್ಷಗಳಲ್ಲಿ ನೀವು ನಿಮ್ಮ ಜೀವನವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತೀರಿ ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಈ ಕಾರ್ಯಕ್ರಮ ಈ ವಿಚಾರಗಳನ್ನು ನೀವು ಗೊತ್ತು ತಿಳಿಯಬೇಕಂದರೆ ಇನ್ನೂ ನೀವು ಮಾಣ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಇಲ್ಲಿ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸಲ್ಲಿ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ಕೂಡಲೇ ಅದು ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಮೂಲಕ ಬರುವುದರಿಂದ ನೀವು ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಲು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ ನಿಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಂಡು ನಿಮ್ಮಲ್ಲಿ ಇಂತಹ ಅದೃಷ್ಟದ ಚಿಹ್ನೆಗಳಿವೆಯೇ ಅಭಿವೃದ್ಧಿ ಚಿಹ್ನೆ ಇದೆಯೇ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡ್ರಿ ನಿಮ್ಮ ಪ್ರೋತ್ಸಾಹ ನಮಗೆ ಅತಿ ಮುಖ್ಯ ಹಾಗೆಯೇ ನೀವು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಲು ಮರೆಯಬೇಡಿ ನಿಮಗೇನಾದರೂ ಸಂಸ್ಥೆಯ ಅನುಮಾನಗಳಿದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡಲಾಗುತ್ತದೆ ಅದರಂತೆ ನಡೆದುಕೊಂಡರೆ ನಿಮಗೆ ನಿಮ್ಮ ಸಂಶಯ ಆಗುತ್ತದೆ ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಏನೇ ಸಂಶಯ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಬೇಕೆಂದಿದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ಯಾಕಂದರೆ ಕಾಲ್ ಮಾಡಿದಾಗ ನೀವು ನಾನು ಅಟೆಂಡ್ ಮಾಡಲು ಸಾಧ್ಯವಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದುದರಿಂದ ಮೆಸೇಜ್ ಮಾಡಿದರೆ ಈಗಲೆಲ್ಲ ಸ್ವಲ್ಪ ಬಿಟ್ಟಾದರೂ ನಾನು ನೋಡ್ತಾ ಇರ್ತೀನಿ ಹೀಗೆ ಹೇಳಿ ನಾನು ವಿಷಯಕ್ಕೆ ಬರುತ್ತೇನೆ ಸಾಮಾನ್ಯವಾಗಿ ನಮಗೆ ನೀವು ನೋಡ್ಬೋದು ಇದು ನಮ್ಮ ಆಯಸ ರೇಖೆ ಇದು ನಮ್ಮ ಜ್ಞಾನರೇಖೆ ಇದು ನಮ್ಮ ಹೃದಯ ರೇಖೆ ಇದು ನಮ್ಮ ಭಾಗ್ಯರೇಖೆ ಈ ರೇಖೆಗಳಲ್ಲಿ ನಾವು ನಿಮಗೆ ಕೆಲವು ವಿಚಾರಗಳನ್ನು ತಿಳಿಸಿಕೊಡುತ್ತಿದ್ದೇನೆ ಅದೇ ರೀತಿ ಇದು ಗುರುಪರ್ವ ಇದು ಪರ್ವ ಇದು ಸೂರ್ಯಪರ್ವ ಇದು ಬುಧಪರ್ವ ಇದು ಶುಕ್ರಪರ್ವ ಇದು ಚಂದ್ರಪರ್ವ ಇಲ್ಲಿ ಮಂಗಳ ಎರಡು ಇಲ್ಲಿ ಮಂಗಳ ಒಂದು ಹೀಗೆ ಅಸ್ತದಲ್ಲಿ ಕೆಲವು ಭಾಗಗಳನ್ನು ಗುರುತಿಸಿದ್ದೇವೆ ಇಲ್ಲಿ ನಾವು ದೇವಮಂಗ ದೇವಪರ್ವ ಅಥವಾ ದೇವಮಂಡಲ ಅಂತ ನಾವು ಈ ಭಾಗವನ್ನು ಕರೀತೇವೆ ಈಗ ನಾನು ನಿಮಗೆ ನೋಡಿ ಇಲ್ಲಿಂದ ಒಂದು ರೇಖೆ ಇಲ್ಲಿ ಹೊರಡುತ್ತದೆ ಇದು ಹೀಗಾಗಿ ಹೀಗೆ ಅಂದರೆ ಇದನ್ನು ನಾವು ಆಯುಷರೇಖೆಯಿಂದ ಹೊರಟ ಈ ರೇಖೆಯನ್ನು ಆಯು ಆರೋಗ್ಯ ರೇಖೆ ಅಂತಲೂ ಹೇಳ್ಬೋತವೆ ವಿಜಯ ರೇಖೆ ಅಂತಲೂ ಹೇಳ್ತೇವೆ ಆ ರೇಖೆ ಇಲ್ಲಿ ರೇಖೆ ಆಗುತ್ತದೆ ನಾನು ಹೇಳ್ಬೋದು ಆ ರೇಖೆ ಇಲ್ಲಿ ಮುಂದಕ್ಕೆ ಹೋಗದೆ ಈ ರೇಖೆ ಇಲ್ಲಿವರೆಗೂ ಬರುತ್ತದೆ ಆದರೆ ಈ ರೇಖೆ ಇಲ್ಲಿ ಮಾತ್ರ ಬಂದು ಇಲ್ಲಿ ಎರಡು ಕವಲಾಗಿ ಅದು ಜ್ಞಾನ ರೇಖೆಯಲ್ಲಿ ಕೊನೆಗೊಂಡಿರುತ್ತದೆ ಹೀಗೆ ಕೊನೆಗೊಳ್ಳುವುದರ ಅರ್ಥ ನೀವು ಆರೋಗ್ಯವಾಗಿಲ್ಲ ಅಂತಲ್ಲ ನಿಮ್ಮ ಆರೋಗ್ಯ ಎರಡು ಕಡೆ ತಿರುಗಿದಂತಲ್ಲ ನಿಮ್ಮ ವಿಜಯ ರೇಖೆ ಅಂತಲ್ಲ ಆದರೆ ಇದು ನಿಮ್ಮ ಜೀವನದಲ್ಲಿ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜಾಣತನ ನಿಮ್ಮ ಪ್ರತಿಭೆಯಿಂದಾಗಿ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಇವತ್ತಿನ ನಿಮ್ಮ ಸ್ಥಿತಿಗತಿಗಳು ಬದಲಾಗುತ್ತದೆ ನೀವು ಶ್ರಮಪಟ್ಟು ನೀವು ಪ್ರಯತ್ನ ಪಟ್ಟರೆ ನೀವು ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಲು ಸಾಧ್ಯ ಆಗ ಇಲ್ಲಿ ಒಂದು ರೇಖೆ ಹೀಗೆ ಇದ್ದರೆ ಈ ಬುಧಪರ್ವದಲ್ಲಿ ಪರ್ವದಲ್ಲಿ ಈಗ ಒಂದು ರೇಖೆ ಇದ್ದಾಗ ಈ ಎರಡು ರೇಖೆಗಳಿದ್ದಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಜೀವನದಲ್ಲಿ ನೀವು ಯಾವುದೇ ತೊಂದರೆಗಳಿದ್ದರೂ ಸಹ ನಿವಾರಣೆಯಾಗಿ ಅಭಿವೃದ್ಧಿ ನೀವು ತಾಗುತ್ತೀರಿ ನೀವು ಬಯಸಿದ್ದನ್ನು ನೀವು ರೀತಿಯಲ್ಲಿ ನೀವು ಜೀವನ ಮಾಡೋಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಬಯಸಿದಂತಹ ಜೀವನ ನಿಮಗೆ ದೊರೆಯುತ್ತದೆ ಎಂಬುದರ ಸೂಚನೆ ಅಂದರೆ ಈ ಆರೋಗ್ಯ ರೇಖೆ ಬಾ ಈ ಜ್ಞಾನ ರೇಖೆ ಬಂದು ಕವಲೊಡೆದು ಕೊನೆಗೊಂಡಿರಬೇಕು ಹಾಗೂ ಈ ರೇಖೆಗಳಿರಬೇಕು ಅದೇ ರೀತಿ ಈ ಭಾಗ್ಯರೇಖೆಯು ನಿಮಗೆ ಅನುಕೂಲಕರವಾಗಿದ್ದರೆ ನೀವು ಖಂಡಿತವಾಗಲು ಅದು ಈ ಭಾಗ್ಯರೇಖೆ ಯಾವ ಆಗಿರುತ್ತೋ ನೀವು ನಿಮ್ಮ ಜೀವನದಲ್ಲಿ ಜೀವನದ ಯಶಸ್ವಿ ಯಶಸ್ಸಿಯಾಗುತ್ತೀರಿ ನೀವು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿರದ ರೀತಿಯಲ್ಲಿ ನಿಮ್ಮ ಜೀವನ ಮಟ್ಟ ಸುಧಾರಿಸುತ್ತದೆ ಎಂದು ಸೂಚನೆ ಗೊತ್ತಾಯ್ತಲ್ಲ ಈ ವೈ ವೈ ಅಥವಾ ಕವಲೊಡೆದಿರುವಂಥ ರೇಖೆ ಹೀಗೆ ನಾವು ಈ ರೀತಿಯಲ್ಲಿ ಬುಧ ಬುಧಪರ್ವದಲ್ಲಿ ಇಂತಹ ರೇಖೆ ಇರುವುದು ಹೃದಯ ರೇಖೆಗೆ ಬಂದ ರೇಖೆ ಪ್ರತಿಭೆಯಿಂದ ನೀವು ಬದುಕುತ್ತೀರಿ ನಿಮ್ಮ ಅಭಿವೃದ್ಧಿ ಆಗುತ್ತದೆ ಎಂಬುದನ್ನು ಸೂಚನೆ ಈಗ ನಾನು ಇಲ್ಲಿ ಒಂದು ರೇಖೆ ಇದು ನಮ್ಮ ದೈವಿಕ ಇಲ್ಲಿ ನೋಡಿ ಇಲ್ಲಿ ಒಂದು ರೇಖೆ ಹೀಗೆ ಹೀಗೆ ಇದು ದೈವಿ ದೈವಿಕ ದೈವಿಕಿಯ ಪರ್ವದಲ್ಲಿ ಈಗ ಒಂದು ರೇಖೆ ಇದ್ದರೆ ನೀವು ಬಿಸಿನೆಸ್ನಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ನೀವು ಬಿಸಿನೆಸ್ ಮಾಡ್ತಿದ್ದವರಾದರೆ ಬಿಸಿನೆಸ್ನಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಹಾಗೆಯೇ ನೀವು ಸರ್ಕಾರಿ ಉದ್ಯೋಗಕ್ಕಾಗಿ ನೀವು ಪ್ರಯತ್ನ ಪಡ್ತಿದ್ದವರಾದರೆ ನೀವೇ ಗ್ಯಾರಂಟಿ ನಿಮ್ಮ ಪ್ರಯತ್ನ ಫಲ ಕೊಡುತ್ತೆ ನೀವು ಸರ್ಕಾರಿ ಜಾ ಉದ್ಯೋಗಕ್ಕೆ ಸೇರುತ್ತೀರಿ ಸರ್ಕಾರಿ ನೌಕರಿಯನ್ನು ಪಡೆದು ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೀರಿ ಒಂದಲ್ಲ ಬಿಸಿನಸಿನಿಂದ ಇಲ್ಲವೇ ಸರ್ಕಾರಿ ಉದ್ಯೋಗದಿಂದ ನೀವು ಜೀವನದ ಇಲ್ಲಿ ಉನ್ನತ ಸ್ಥಾನಮಾನಗಳನ್ನು ಗಳಿಸುತ್ತೀರಿ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತೀರಿ ಜೀವನದಲ್ಲಿ ಸುಖವನ್ನು ಅನುಭವಿಸ್ತೀರಿ ಎಂಬುದರ ಸೂಚನೆ ಇಲ್ಲಿರುವಂತಹ ಈ ವೈ ಚಿಹ್ನೆ ಅಥವಾ ಈ ಕವಲೊಡದ ಚಿಹ್ನೆ ಹಾಗಾದರೆ ಇಷ್ಟಕ್ಕೆ ನಾವು ಜೀವನದಲ್ಲಿ ಆಗೋದು ಇಲ್ಲ ಎನ್ನು ಇದೆ ನಿಮ್ಮ ಪ್ರಯತ್ನ ನಿಮ್ಮ ನೀವು ಮಾಡುವ ಕೆಲಸ ನಿಮ್ಮ ಉದ್ಯೋಗ ನಿಮ್ಮ ಪ್ರಯತ್ನ ಇದ್ದರೆ ನೀವು ಯಾವ ರೀತಿಯ ಗುರಿಯನ್ನು ತಲುಪಬಹುದು ಎಂಬುದನ್ನು ನೀವು ತಿಳಿಸಬೇಕಾದರೆ ಈಗ ನೋಡಿ ಇದು ನಮ್ಮ ಸೂರ್ಯಪರ್ವ ಸೂರ್ಯ ಪರ್ವದಲ್ಲಿ ಈ ರೀತಿಯ ಒಂದು ಕವಲೊಡೆದಿರುವಂತಹ ಚಿಹ್ನೆ ಇದ್ದರೆ ಕವಲೊಡೆದಿರುವಂತಹ ಸೂರ್ಯ ಪರ್ವದಲ್ಲಿ ಕವಲೊಡೆದಂತಹ ಒಂದು ಚಿಹ್ನೆ ಇದ್ದರೆ ಪ್ರತಿಭೆಯಿಂದ ಜೀವನಾಭಿವೃದ್ಧಿ ಆಗುತ್ತದೆ ನಿಮ್ಮ ಕಲೆ ಸಾಹಿತ್ಯ ಮುಂತಾದವುಗಳಿಂದ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಅದಕ್ಕಾಗಿ ಮಕ್ಕಳಲ್ಲಿ ಇಂತಹ ಚಿಹ್ನೆ ಇರುವುದು ನಿಮ್ಮ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಕಂಡರೆ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ನೃತ್ಯದಲ್ಲಿದೆಯೋ ಹಾಡಿನಲ್ಲಿದೆಯೋ ಕಲೆಯಲ್ಲಿದೆಯೋ ಅಭಿನಯದಲ್ಲಿದೆಯೋ ಎಂದು ತಿಳಿದು ಪ್ರೋತ್ಸಾಹ ಕೊಟ್ಟು ಬೆಳೆಸಿದರೆ ಅವರಿಗೆ ಖಂಡಿತವಾಗಲು ಅವರು ಮುಂದೆ ಉತ್ತಮ ಕಲಾವಿದರಾಗಬಹುದು ಉತ್ತಮ ಅಭಿನಯದವರಾಗಿರುವುದು ಹಾಡುಗಾರರಾಗಬಹುದು ಚಿತ್ರಕಲೆ ಬಿಡಿಸುವರಾಗಿರ್ಬೋದು ಅಥವಾ ಇನ್ನು ಯಾವುದೇ ರೀತಿಯಲ್ಲಿ ಅವರು ಉನ್ನತ ಸ್ಥಾನಮಾನಗಳನ್ನು ಪಡೆದು ಜೀವನಾಭಿವೃದ್ಧಿ ಪಡೆಯುತ್ತಾರೆ ಎಂಬುದಕ್ಕೆ ಈ ಸೂಚನೆ ಅಂದರೆ ಈಗ ನಾನು ಹೇಳಿದ್ದು ಸೂರ್ಯಪರ್ವದಲ್ಲಿರುವಂತಹ ಈ ಕವಲೊಡದ ರೇಖೆ ಕವಲೊಡದ ರೇಖೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಚಾನಲ್ ನೀವಿನ್ನೂ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬಲ್ಲಿ ಒಂದು ಕ್ಲಿಕ್ ಮಾಡಿ ಅಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒತ್ತಿದರೆ ನಿಮಗೆ ಮಾಣ್ಯಾ ಟೈಮ್ಸಲ್ಲಿ ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ಪ್ರತಿಯೊಂದು ವೀಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸಲು ನಿರೂಪಿಸಲು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಸ್ವಲ್ಪ ಸ್ವಲ್ಪ ತಿಳಿದುಕೊಂಡು ಅನ್ ಅನುಮಾನ ಪಡುವುದಕ್ಕಿಂತಲೂ ಪೂರ್ತಿಯಾಗಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವುದು ಒಳ್ಳೆಯದಲ್ಲವೇ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ ನಿಮಗೇನಾದರೂ ಸಂಶಯ ಅಥವಾ ಭವಿಷ್ಯದ ಬಗ್ಗೆ ತಿಳಿಬೇಕಂದ್ರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಮುಂದೇನು ಮಾಡಬೇಕೆಂಬುದನ್ನು ತಿಳಿಸಿಕೊಡಲಾಗುತ್ತದೆ ಈಗ ನಾನು ನಿಮಗೆ ಈ ವೈ ಈ ರೇಖೆಗಳ ಬಗ್ಗೆ ಈ ಕವಲೊಡದ ರೇಖೆಗಳ ಬಗ್ಗೆ ನಾವು ತಿಳಿದುಕೊಂಡೆವು ಅಂದರೆ ದೈವ ದೈವ ಮಂಡಲದಲ್ಲಿ ಬಂದರೇನು ಸೂರ್ಯ ಮಂಡ ಮಂಡ ಪರ್ವದಲ್ಲಿ ಬಂದರೇನು ಈ ಆರೋಗ್ಯ ರೇಖೆ ಕವಲೊಡೆದರೇನು ಹಾಗಾದರೆ ಸೂರ್ಯ ಈಗ ಶನಿ ಪರ್ವದಲ್ಲಿ ಶನಿ ಪರ್ವದಲ್ಲಿ ಕವಲೊಡೆದರೆ ಕವಲೊಡೆದ ರೇಖೆ ಇದ್ದರೆ ಶನಿ ಪರ್ವದಲ್ಲಿ ರೇಖೆ ಕವಲೊಡೆದಿದ್ದರೆ ಎರಡಾಗಿ ತಿರುಗಿದ್ದರೆ ಆವಾಗ ನೀವು ಶನಿಪರ್ವದಲ್ಲಿದ್ದರೆ ನಿಮ್ಮ ಮಧ್ಯ ವಯಸ್ಸಿನ ಬಳಿಕ ನೀವು ಮಾಡ್ತಿರೋ ಕೆಲಸದಿಂದ ನೀವು ಮಾಡುತ್ತಿರೋ ಉದ್ಯೋಗದಿಂದ ಮಧ್ಯ ವಯಸ್ಸಿನ ಬಳಿಕ ನೀವು ಯಶಸ್ಸಿಯಾಗುತ್ತೀರಿ ನಿಮ್ಮ ಜೀವನಾಭಿವೃದ್ಧಿ ಆಗುತ್ತದೆ ಆವಾಗ ಐವತ್ತು ಅರವತ್ತು ಎಪ್ಪತ್ತು ವಯಸ್ಸೊಳಗೆ ನೀವು ಸುಖವಾದ ಜೀವನವನ್ನು ನಡೆಸಲು ಬೇಕಾದಂತಹ ಅಭಿವೃದ್ಧಿಯನ್ನು ಸಾಧಿಸುತ್ತೀರಿ ಆವಾಗ ನೀವು ನೆಮ್ಮದಿಯ ಜೀವನವನ್ನು ನಡೆಸಲು ಸಾಧ್ಯ ನಿಮಗೆ ಹಣಕಾಸಿನ ಅಭಿವೃದ್ಧಿಯಿಂದಾಗಿ ನೀವು ಜೀವನದಲ್ಲಿ ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಎಂಬುದರ ಸೂಚನೆ ಎಲ್ಲಿ ಇದು ಶನಿ ಪರ್ವದಲ್ಲಿ ಹೀಗೆ ಕವಲೊಡೆದಂತಹ ರೇಖೆ ಇದ್ದರೆ ಈಗ ನಾವು ಮೂರು ನಾಲ್ಕು ರೇಖೆಗಳ ಬಗ್ಗೆ ಹೇಳಿದ್ದೇವೆ ಈಗ ನೋಡಿ ಆರೋಗ್ಯ ರೇಖೆ ಕವಲೊಡೆದರೆ ನಿಮ್ಮ ಪ್ರತಿಭೆ ಸೂರ್ಯ ಪರ್ವದಲ್ಲಿ ಕವಲೋಡಿದರೆ ಏಕೆ ನಿಮ್ಮ ಜೀವನದಲ್ಲಿ ನಿಮ್ಮ ಕಲೆ ನಿಮ್ಮಲ್ಲಿರುವಂತಹ ಪ್ರತಿಭೆ ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಹಾಡಾಗಿರ್ಬೋದು ಸಂಗೀತ ಆಗಿರ್ಬೋದು ಅಂತಹ ಇದರಲ್ಲಿ ನೀವು ಅಭಿವೃದ್ಧಿ ಹೊಂದಿ ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಈ ಮಂಡಲದಲ್ಲಿದ್ದರೆ ನೀವು ಜೀವನದಲ್ಲಿ ಬಿಸಿನೆಸ್ಸಿನಿಂದ ಲಾಭ ಪಡೆದು ಉತ್ತಮವಾದ ಜೀವನ ಸೌಭಾಗ್ಯಗಳನ್ನು ಪಡೆಯಬಹುದು ಇಲ್ಲವೇ ನೀವು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುವರಾದರೆ ನಿಮಗೆ ಸರ್ಕಾರಿ ಉದ್ಯೋಗ ಸಿಗುವುದರಿಂದ ನೀವು ಜೀವನದಲ್ಲಿ ಸಂತೋಷ ಪಡುವಂತಹ ಸೌಲಭ್ಯಗಳನ್ನು ಪಡೆಯುತ್ತೀರಿ ಎಂಬುದು ಇದರ ಚಿಹ್ನೆ ಈಗ ನಾವು ಶನಿ ಪರ್ವದಲ್ಲಿ ನೋಡಿದವು ಶನಿ ಪರ್ವದಲ್ಲಿ ನಿಮಗೆ ಮಧ್ಯ ವಯಸ್ಸು ಆಟದ ಮೇಲೆ ನಿಮಗೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ ನೀವೀಗ ಮಾಡ್ತಿರುವ ಕೆಲಸಗಳನ್ನು ಮಾಡ್ತಾ ಹೋದರೆ ಮುಂದೆ ನಿಮಗೆ ಒಳ್ಳೆಯದಾಗುತ್ತದೆ ನಿಮ್ಮ ಪ್ರಯತ್ನವೇ ಎಲ್ಲದಕ್ಕೂ ಮುಖ್ಯ ನಿಮ್ಮ ಪ್ರತ ಪ್ರಯತ್ನ ಶ್ರಮ ಇದ್ದರೆ ಮಾತ್ರ ನೀವು ಈ ಚಿಹ್ನೆಗಳಿದ್ದರೆ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ನನ್ನ ಹಸ್ತದಲ್ಲಿ ಇಂತಹ ಚಿಹ್ನೆ ಇದೆ ನಮ್ಮನ್ನು ಚಿ ಇದರಿಂದ ನಾನು ಆಗುತ್ತೇನೆ ಎಂಬುದನ್ನು ನೀವು ತಿಳಿದುಕೊಂಡರೆ ಮೂರ್ಖರಾಗುತ್ತೀರಿ ಅದಕ್ಕೆ ನೀವು ಪ್ರಯತ್ನ ಮಾಡಲೇಬೇಕು ಪ್ರಯತ್ನ ಮಾಡದೆ ನೀವು ಸುಮ್ಮನಿದ್ದರೆ ಯಾವ ಚಿಹ್ನೆ ಇದ್ದರೂ ಉಪಯೋಗವಿಲ್ಲ ಎಂಬುದನ್ನು ಮರೆಯಬಾರದು ಹಾಗೆಯೇ ನಿಮಗೆ ಈ ಚಿಹ್ನೆಗಳಿದ್ದಾಗ ಈ ಚಿಹ್ನೆಗಳಿದ್ದಾಗಲೂ ಸಹ ಈ ಭಾಗ್ಯರೇಖೆ ಚೆನ್ನಾಗಿ ದೋಷಯುಕ್ತ ದೋಷರಹಿತವಾಗಿದ್ದು ಯಾವುದೇ ತೊಂದರೆ ಇಲ್ಲದಂತಹ ಭಾಗ್ಯರೇಖೆ ಇದ್ದರೆ ಭಾಗ್ಯರೇಖೆ ಎದ್ದು ಕಾಣುವಂತಿದ್ದರೆ ಮಾತ್ರ ಇದರಲ್ಲಿ ನಿಮಗೆ ನಾನು ಹೇಳಿದಂತಹ ಪೂರ್ಣ ಫಲಗಳು ನಿಮಗೆ ದೊರೆಯಲು ಸಾಧ್ಯ ಇಲ್ಲದಿದ್ದರೆ ನಿಮಗೆ ಕೆಲವೇ ಕೆಲವು ಸೌಲಭ್ಯಗಳು ದೊರೆತು ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಕಷ್ಟವಾಗುತ್ತದೆ ಅದಕ್ಕೆ ನೀವು ಮೊದಲು ನೋಡಬೇಕಾಗಿದ್ದು ನಿಮ್ಮ ಈ ಭಾಗ್ಯರೇಖೆ ಈ ಭಾಗ್ಯರೇಖೆ ಚೆನ್ನಾಗಿದ್ದಾಗ ಈ ಬಾಗಿಲಿಗೆ ಚೆನ್ನಾಗಿದ್ದಾಗ ಈ ರೇಖೆಗಳಿದ್ದಾಗ ಅದಕ್ಕೆ ಶಕ್ತಿ ಹೆಚ್ಚಾಗಿ ಹೆಚ್ಚಿನ ಫಲಗಳು ದೊರೆತು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ ಈಗ ನಾನು ಚಂದ್ರಪರ್ವದ ಕಡೆ ಹೋಗುತ್ತೇನೆ ನಿಮ್ಗೆ ಗೊತ್ತು ಇದೇ ಚಂದ್ರಪರ್ವ ಈ ಚಂದ್ರಪರ್ವದಲ್ಲಿ ಈಗ ನಾವು ಇದನ್ನು ಈ ರೇಖೆಯನ್ನು ನಾವು ಪ್ರವಾಸ ರೇಖೆ ಅಂತೀವಿ ಈ ಪ್ರವಾಸ ರೇಖೆ ಈಗಿದ್ದರೆ ಈ ಪ್ರವಾಸ ರೇಖೆ ಹೀಗೆ ಕವಲಾಗಿ ಒಳದಿ ಬಂದಿದ್ದರೆ ಹೀಗೆ ಕವಲಾಗಿ ಬಂದಿದ್ದರೆ ಇದು ನಿಮ್ಮ ಇಷ್ಟೊತ್ತು ನಾನು ಹೇಳಿದ್ದು ನಿಮ್ಮ ನಿಮ್ಮ ಒ ಉತ್ತಮವಾದಂತಹ ಶುಭ ಫಲಗಳನ್ನು ತಿಳಿಸುವಂತಹ ಚಿಹ್ನೆಗಳ ಬಗ್ಗೆ ಆದರೆ ಇದು ನೆಗೆಟಿವ್ ಫಲವನ್ನು ಕೊಡುತ್ತದೆ ಇದು ದೋಷ ಫಲವನ್ನು ಸೂಚಿಸುತ್ತದೆ ಎಲ್ಲಿ ಚಂದ್ರ ಪರ್ವದಲ್ಲಿ ಇದ್ದಾಗ ಚಂದ್ರಪರ್ವ ನಿಮ್ಮ ದೋಷ ಫಲವನ್ನು ತಿಳಿಸುವಂತಹ ಸೂಚಿಸುವಂತಹ ಒಂದು ರೇಖೆಯ ಚಿಹ್ನೆ ಇದು ಹೀಗೆ ಈ ಪ್ರವಾಸ ರೇಖೆ ಈ ಪ್ರವಾಸ ರೇಖೆಗಳಿರುತ್ತವೆ ಯಾವುದೇ ಪ್ರವಾಸ ರೇಖೆ ಹಾಗೆ ತುದಿಯಲ್ಲಿ ಕವಲೊಡೆದಿದ್ದರೆ ಅದು ನಿಮಗೆ ಸಮಸ್ಯೆಯಾಗಿ ಕಾಡುತ್ತದೆ ಇಂತಹ ಚಿಹ್ನೆ ಇದ್ದವರು ಈ ಪ್ರವಾಸ ರೇಖೆ ಇದ್ದವರು ವಿದೇಶಕ್ಕೆ ಹೋಗಿ ಜೀವನ ನಡೆಸುವಂತಹ ಆಸೆಯನ್ನು ಇಟ್ಟುಕೊಂಡಿರುತ್ತಾರೆ ಆದರೆ ಹೀಗೆ ಕವಲೊಡೆದಂತಹ ರೇಖೆ ಇದ್ದರೆ ಈ ರೀತಿಯ ಕವಲೊಡದ ರೇಖೆ ಇದ್ದವರು ವಿದೇಶಕ್ಕೆ ಹೋದರೆ ಯಾವುದೇ ಲಾಭವಿಲ್ಲ ನಷ್ಟ ಮಾಡ್ಕೋಬೇಕು ತುಂಬ ಕಷ್ಟಪಡಬೇಕಾಗುತ್ತದೆ ವಿದೇಶಕ್ಕೆ ಹೋದರೆ ಅವರು ವಿದೇಶಕ್ಕೆ ಹೋಗದೇ ಇರದೇ ಉತ್ತಮ ಅವರು ಸ್ವದೇಶದಲ್ಲೇ ಇದ್ದು ಜೀವನ ಮಾಡಲು ದಾರಿಯನ್ನು ಕಂಡುಕೊಳ್ಳಲು ಉತ್ತಮ ವಿದೇಶಕ್ಕೆ ಹೋದರೆ ಅಲ್ಲಿ ಅವರು ಪಡಬಾರದಂತಹ ಕಷ್ಟ ನಷ್ಟಗಳನ್ನು ಪಡಬೇಕಾಗುತ್ತದೆ ಎಂಬುದೇ ಇದರ ಸೂಚನೆ ಈ ರೀತಿಯ ಸೂಚನೆ ಇರುವರು ಸ್ವದೇಶದಲ್ಲೂ ಸಹ ಅವರು ಪ್ರಯಾಣ ಮಾಡುವಾಗ ಎಚ್ಚರವಾಗಿರಬೇಕು ಗಾಡಿಗಳನ್ನು ಚಾಲನೆ ಮಾಡುವಾಗ ಅಂದರೆ ಡ್ರೈವಿಂಗ್ ಮಾಡುವಾಗ ತುಂಬ ಆಗಿರಬೇಕು ಮದ್ಯಪಾನ ಮಾಡಿಕೊಂಡು ಯಾವತ್ತೂ ಗಾಡಿಯನ್ನು ಓಡಿಸಲೇಬಾರದು ಹಾಗೆ ಮಾಡಿದರೆ ಕೆಲವೊಮ್ಮೆ ಅವರಿಗೆ ಅಪಘಾತವಾಗುವಂಥ ಸಂಭವ ಹೆಚ್ಚಾಗಿರುತ್ತದೆ ಆದ್ದರಿಂದ ಈ ರೀತಿಯ ಇದ್ದವರು ಯಾವತ್ತು ನೀವು ನಿಮ್ಮ ಎಚ್ಚರವನ್ನು ತಪ್ಪಬಾರದು ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ಮುಂದುವರಿಯುವಂತಹ ಕೆಲಸ ಮಾಡಿ ಈ ರೀತಿಯ ಹಲವು ವಿಚಾರಗಳಿದೆ ಅವುಗಳನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಹಾಗೆಯೇ ಇನ್ನೂ ನೀವು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಹಾಗೆ ಅಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಟೈಮ್ಸಲ್ಲಿ ಬರುವ ಪ್ರತಿಯೊಂದು ವಿಡಿಯೋವು ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ಬ ನೋಟಿಫಿಕೇಷನ್ ಬರುವುದರಿಂದ ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆದು ನಿಮಗೇನಾದರೂ ಸಂಶಯ ಅಥವಾ ಭವಿಷ್ಯ ತಿಳಿಯುವ ಬಗ್ಗೆ ಏನಾದರೂ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ಮೆಸೇಜ್ ಮಾಡಿದರೆ ನಿಮಗೆ ಮುಂದೆ ಏನು ಮಾಡಬೇಕು ನಿಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕು ಎಂಬುದನ್ನು ತಿಳಿಸಲಾಗುತ್ತದೆ ಕಾಲ್ ಮಾಡಿದರೆ ಫೋನ್ ರಿಸೀವ್ ರಿಸೀವ್ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗದು ಆದ್ದರಿಂದ ಮೆಸೇಜ್ ಮಾಡಿದರೆ ಸ್ವಲ್ಪ ಹೊತ್ತು ಬಿಟ್ಟಾದರೂ ನಾವು ಅದನ್ನು ನೋಡಿ ನಿಮಗೆ ಉತ್ತರವನ್ನು ಕಳಿಸಿಕೊಡುತ್ತೇವೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ